नमस्ते वीक्षकरे, नाविवत्तु सागरद प्रतिष्ठित बेळकु एंटरप्राइजेस अवर अंगडियल्लिद्देवे। इल्लि बरलिक्के मुख्यवाद कारण सुधी सागर तंड इल्लि मुख्यवागि बरलिक्के कारण एसएसएलसी यल्लि हाई फर्स्ट क्लास नल्लि पास आगिरुव प्रतीक् एंब हुडुगनिगे तन्न सण्ण वयस्सिनल्ले हैंडस्किन लिपोमिया एन्नुव 2013 रल्लि आतनिगे ಒಂದು ಕ್ಯಾನ್ಸರಿನ ಒಂದು ವಿಭಾಗವಾಗಿರುವ ಒಂದು ಕಾಯಿಲೆ ಬರುತ್ತೆ। ಆತನಿಗೆ ಅವರ ತಂದೆ ತಮ್ಮ ದುಡಿಮೆಯಲ್ಲೇ ಕಷ್ಟಪಟ್ಟು 2013 ರಲ್ಲಿ ಅವರಿಗೆ ರೇಡಿಯೇಷನ್ ಥೆರಪಿಯನ್ನ ಮಾಡುತ್ತಾರೆ। ಇದು ಸುಮಾರು ಒಂದು 6 ಟೈಮ್ ಆಗುತ್ತೆ। ಸ್ವಲ್ಪ ಆರಾಮ ಆಯ್ತು 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 ಅಂತಂದಾಗ ನಂತರ ಮತ್ತೆ ಆತನಿಗೆ ಅದು ಕಾಯಿಲೆ ಉಲ್ಬಣಗೊಳ್ಳುತ್ತೆ। ಒಟ್ಟಾರೆಯಾಗಿ ಡಾಕ್ಟರ್ ಕೃಷ್ಣಪ್ರಸಾದ್ ಮತ್ತು ಅವರ ವೈದ್ಯಕೀಯ ತಂಡ ಹೇಳಿರುವುದು ಏನಂದ್ರೆ ಇದನ್ನ ಗುಣಪಡಿಸಬಹುದು, ಆದರೆ ತುಂಬಾ ದುಬಾರಿಯಾದಂತ ಔಷಧಿಯನ್ನ ಹೊರದೇಶಗಳಿಂದ ತರಿಸಬೇಕು। ಆ ಒಂದು ಔಷಧಿಗೆ ಒಂದು ಇಂಜೆಕ್ಷನ್ ಗೆ 2.5 ಲಕ್ಷ ರೂಪಾಯಿ ಆಗುತ್ತೆ। ಹೀಗಾಗಿ ಈ ಒಬ್ಬ ಪ್ರತಿಭಾವಂತ ಹುಡುಗ ಇವತ್ತು ಗುಣಮುಖ ಆಗಬೇಕು ಅಂತಂದ್ರೆ ಒಟ್ಟಾರೆಯಾಗಿ ಸುಮಾರು ಒಂದು 15 ಲಕ್ಷ ರೂಪಾಯಿ ಹಣದ ಅಗತ್ಯ ಇವತ್ತು ಇವರ ಕುಟುಂಬಕ್ಕಿದೆ। ಈಗಾಗಲೇ ಅವರು ತಮ್ಮಲ್ಲಿ ಆದಷ್ಟು ಕಷ್ಟಪಟ್ಟು ದುಡದ ದುಡ್ಡಲ್ಲೇ ಇದುವರೆಗೂ ಅವರಿಗೆ ಔಷಧಿಯನ್ನ ಚಿಕಿತ್ಸೆಯನ್ನ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ। ಆದರೆ ಈಗ ಇಂತ ಒಬ್ಬ ಪ್ರತಿಭಾವಂತ ಹುಡುಗ ಈ ಕಾಯಿಲೆಯಿಂದ ಹೊರಗೆ ಬರಬೇಕು ಅಂದ್ರೆ ಈ ಸಮಾಜನೇ ಮತ್ತೆ ಕೈ ಹಿಡಿಬೇಕು। ಇದರ ಭಾಗವಾಗಿ ಇವತ್ತು ಬೆಳಕು ಎಂಟರ್ಪ್ರೈಸಸ್ನ ರಾಘವೇಂದ್ರ ಮತ್ತು ಸುದಿಸಾಗರದ ನಾವು ಇವತ್ತು ಸಾರ್ವಜನಿಕವಾಗಿ ಈ ಯುವಕನನ್ನ ಮತ್ತು ಅವರ ತಂದೆಯನ್ನ ಸಂದರ್ಶನ ಮಾಡುವುದರ ಮೂಲಕ ನಾವು ಈ ಒಂದು ಸಣ್ಣ ಒಂದು ನಮ್ಮ ಮಿತಿಯಲ್ಲಿ ಅಳಿಲಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ। ಈ ಸಂದರ್ಶನ ಮುಗಿದ ನಂತರ ಅವರ ಬ್ಯಾಂಕ್ ಖಾತೆಯನ್ನು ಕೊಡ್ತೀವಿ। ತಮ್ಮಲ್ಲಿ ಎಷ್ಟಾಗುತ್ತೋ 500 1000 5000 10000 ಎಷ್ಟೆಷ್ಟಾಗುತ್ತೋ ದಯಮಾಡಿ ಸಹಾಯ ಮಾಡಿಬಿಟ್ಟು ಈ ಒಂದು ಯುವಕನಿಗೆ ತಗಲಿರುವ ಈ ಕಾಯಿಲೆಯಿಂದ ಗುಣಮುಖವಾಗಿಸಿ ಆತ ಮುಂದೆ ಚೆನ್ನಾಗಿ ಓದಿ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ವಿನಂತಿ ಮಾಡ್ತಾ ನಾನೀಗ ವಿದ್ಯಾರ್ಥಿ ಪ್ರತೀಕ್ನಿಗೆ ನಾನು ಸಂದರ್ಶನ ಮಾಡ್ತೀನಿ। ಪ್ರತೀಕ್ ಯಾವ ಶಾಲೆಯಲ್ಲಿ ಓದ್ತಿರೋದು? ರಾಮಕೃಷ್ಣ ಶಾಲೆಯಲ್ಲಿ। ಎಷ್ಟನೇ ಕ್ಲಾಸ್? ಈಗ ನೀನು ಎಸ್ಎಲ್ಸಿ ಮುಗಿಸಿದ್ಯಲ್ವಾ? ಆಯ್ತಲ್ವಾ? ನಿನಗೆ ಹೆದರುವ ಅವಶ್ಯಕತೆ ಇಲ್ಲ, ಬಂದಿರುವ ಕಾಯಿಲೆಯನ್ನು ಎದುರಿಸುವುದೇ ಅದಕ್ಕೆ ಮುಖ್ಯ ದಾರಿ। ಈಗ ನಿನಗೆ ಈ ಒಂದು ಕಾಯಿಲೆ ಬಂತಲ್ವಾ, ನಿನಗೆ ಏನಾಗ್ತಾ ಇತ್ತು ದೇಹದಲ್ಲಿ? ಜ್ವರ ಬರೋದು ಮತ್ತೆ ಸುಸ್ತಾಗೋದು, ಅದು ಬಿಟ್ರೆ ಮತ್ತೆ ಓದಬೇಕಾದ್ರೆ ಏನಾದ್ರು ಕಿರಿಕಿರಿ ಏನಾದ್ರು ಆಗ್ತಿತ್ತಾ? ತಲೆನೋವು ಬರೋದು ಮತ್ತೆ ನಿನಗೆ ಈ ತರ ಒಂದು ಕಾಯಿಲೆ ಇದ್ದಾಗಲೂ ಕೂಡ 436 ಮಾರ್ಕ್ಸ್ ತಗೊಂಡೆ, ಅದು ಹೇಗೆ ಸಾಧ್ಯ ಆಯ್ತು? ಹಾ, ಯಾವ ತರ ಓದ್ತಿದ್ದೆ ನೀನು? ಅಲ್ಲ, ನಿನ್ನ ಓದುವ ಕ್ರಮ ಹೇಗೆ? ಹಾಗೇನೆ, ಈಗ ನೀನು ತುಂಬಾ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿತ್ತಲ್ಲ, ಆವಾಗ ನಿನಗೆ ಕ್ಲಾಸ್ ಎಲ್ಲ ಮಿಸ್ ಆಗ್ತಿರ್ಲಿಲ್ವಾ? ಮತ್ತೆ ಅದನ್ನ ಹೆಂಗೆ ರಿಕವರಿ ಮಾಡ್ಕೊತಿದ್ಯಾ? ಮನೇಲೆ ಓದ್ತಿದ್ಯಾ? ಈಗ ಲಾಕ್ಡೌನ್ ಟೈಮಲ್ಲಿ ಈ ತರ ಸ್ಥಿತಿ ಇತ್ತಲ್ಲ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ಯಾ? ಯಾಕೆ ಒಂದ್ಸಲ ಮಾಡ್ತಿರ್ಲಿಲ್ಲ? ತುಂಬಾ ಜ್ವರ ಎಲ್ಲ ಸುಸ್ತಾಗಿದೆ, ಕಣ್ಣೋವು ಬರೋದು, ಸುಸ್ತು ಜ್ವರ ಬಿಟ್ರೆ ಮತ್ತೆ ಇನ್ನೇನ್ ಆಗ್ತಿತ್ತು ನಿನಗೆ? ನಿದ್ದೆ ಮಾತ್ರೆ ಎಲ್ಲ ತುಂಬಾ ಇರೋದಲ್ಲ, ನಿದ್ದೆ ಬರ್ತಿತ್ತು ತುಂಬಾ। ಸೊ ಈಗ ನೀನು ಕಿಮೋ ಮಾಡ್ಸ್ಕೊಂಡಿಯಲ್ಲ, ಆ ಕಿಮೋ ಮಾಡ್ಸ್ಕೊಳ್ಳುವಾಗ ಯಾವ ತರದ ನೋವು ಹಾಕಿತ್ತ? ನೋವು ಏನಾದ್ರು ಹಾಕಿತ್ತ? ಅದ್ರ ಅನುಭವ ಹೇಳು। ತುಂಬಾ ನೋವು ಆಗ್ತಿತ್ತು, ಇಂಜೆಕ್ಷನ್ ಎಲ್ಲ ಮಾಡೋ ಕೈಗೆ ತುಂಬಾ ನಿದ್ದೆ ಬರ್ತಿತ್ತು, ರಿಪ್ಪಲ್ ಆಗ್ತಿರೋದಲ್ಲ, ಸುಸ್ತಾಗ್ತಿತ್ತು, ಕಣ್ಣು ಬಿಡಕ್ ಆಗ್ತಿರ್ಲಿಲ್ಲ। ಈಗ ನಿನಗೆ ಈಗ ಇಂಜೆಕ್ಷನ್ ತಗೊಂಡ್ ಬಂದಿಲ್ವಾ? ಈಗ ನಿನ್ನ ಆರೋಗ್ಯ ನಿನ್ಗೆ ಏನ್ ಅನಿಸ್ತಾ ಇದೆ? ನಿನ್ನ ದೇಹದಲ್ಲಿ ಈಗ ತುಂಬಾ ಸುಸ್ತಿದೆ, ಸುಸ್ತಿದೆಯಾ? ಈಗ ನೀನು ಇವೆಲ್ಲ ನೀನು ಚಿಕಿತ್ಸೆಗೆ ನೀನು ದೇಹವನ್ನು ಒಟ್ಕೊಂಡಿಯಲ್ಲ, ನಿನ್ನ ಆತ್ಮವಿಶ್ವಾಸ ಏನಾದ್ರು ಕಳ್ಕೊಂಡಿದ್ಯಾ? ಇಲ್ಲ ನಿನಗೆ ಈ ಒಂದು ಕಾಯಿಲೆ ಬಂದಿದ್ದಕ್ಕೆ ನಿನಗೆ ವೈಯಕ್ತಿಕವಾಗಿ ಏನ್ ಅನಿಸ್ತಾ ಇದೆ? ಒಂಥರ ತಾರತಮ್ಯ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ, ಏನ್ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ, ಯಾವ ತರ ನಿನ್ನ ತಾರತಮ್ಯ ಮಾಡ್ತಾರೆ ನಿನಗೆ? ಹುಷಾರಿಲ್ಲ ಸ್ವಲ್ಪ, ಆಗಲ್ಲ ಹೇಳ್ತಾರಾ? ಸರ್ ನೀವು ಬನ್ನಿ,
ಸ್ನೇಹಿತರೆ ನೋಡಿ, ವಿದ್ಯಾರ್ಥಿ ಕೊನೆಯಲ್ಲಿ ಒಂದು ಮಾತು ಹೇಳ್ದ, ಏನಪ್ಪ ಅಂತಂದ್ರೆ ಶಾಲೆಯಲ್ಲಿ ನಮ್ಮ ಸಹಪಾಠಿಗಳು ಆತನನ್ನ ಒಂದು ರೀತಿಯಲ್ಲಿ ಅಸ್ಪಷ್ಟದ ರೀತಿಯಲ್ಲಿ ನೋಡ್ತಾ ಇದ್ರು, ಕಾಯಿಲೆ ಬಂದ ಕಾರಣಕ್ಕಾಗಿ ಆಟದಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕೊಡ್ತಿರ್ಲಿಲ್ಲ, ತುಂಬಾ ಬೇಸರ ಆಗ್ತಿತ್ತು, ಕ್ರಿಮೋ ತೆಗೆದುಕೊಳ್ಳುವಾಗ ಆಗುವ ನೋವು ಇವೆಲ್ಲವನ್ನು ಹೇಳ್ದ. ಆದ್ರೆ ಅವ್ರ ತಂದೆ ಇದನ್ನೆಲ್ಲ ಮುಂದಿತ್ತು, ಇವತ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆನೋಕಾಲಜಿಯಲ್ಲಿ ಅವರು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಒಟ್ಟಾರೆ ಈ ಒಂದು ಕಾಯಿಲೆಯ ಪಯಣದಲ್ಲಿ ಇವರು ಅನುಭವಿಸಿದ್ದು, ಯಾವ ರೀತಿ ಈ ಕಾಯಿಲೆ ಬಂತು, ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸರ್, ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್, ಏನ್ ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ. ಅಲ್ಲೇ ಗ್ರಾಮ ಪಂಚಾಯತಿಯಲ್ಲಿ ನೀರು ಬಿಡ್ತಾ ಇದೀವಿ ಊರಲ್ಲಿ. ನೀರ್ಗಂಟಿನ? ಹೌದು ಸರ್. ಸರಿ, ಈಗ ನಿಮ್ಮ ಮಗನ ಪ್ರತಿಜ್ಞೆ, ಈ ಒಂದು ಕಾಯಿಲೆ ಬಂತಲ್ಲ, ಈ ಕಾಯಿಲೆ ಬಂದ್ರಿಂದ ನೀವು ಆತನ ಚಿಕಿತ್ಸೆಗಾಗಿ ಏನೇನು ಮಾಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ? ಸರ್, ಇವಾಗ ಏನಂದ್ರೆ ಗೌರ್ಮೆಂಟ್ ಸ್ಕೀಮ್ ಅಲ್ಲೇ ಸ್ಟಾರ್ಟಿಂಗ್ ಎಲ್ಲ ಮಾಡಿಕೊಟ್ರು. ಸ್ಟಾರ್ಟಿಂಗ್ ಇವನಿಗೆ ಕಾಯಿಲೆ ಬಂತು ಅಂದಾಗ ನಾವು ತುಂಬಾ ಅಂದ್ರೆ ಹೆದರ್ಕೋಬಿಟ್ಟಿವಿ. ಯಾಕೆ ಅಂದ್ರೆ ಈ ಕಾಯಿಲೆ ಹೆಸರು ಕೇಳಿದ್ರೇನೆ ತುಂಬಾ ಭಯ ಆಗತ್ತೆ. ಆ ಒಂದು ಇದ್ರಲ್ಲಿ ಆದ್ರೂ ಚಿಂತೆ ಇಲ್ಲ, ಭಯಪಟ್ಟು ಇಟ್ರೆ ನನ್ನ ಮಗನ್ನ ಯಾವ ರೀತಿನೂ ನಾವು ಉಳಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾನು ಎಲ್ಲಿ ಯಾರು ಹೇಳ್ತಾರೆ ಆ ಲೆಕ್ಕಾಚಾರದಲ್ಲಿ ಇಂಥ ಕಡೆ ಹೋಗಿ ಇಂಥ ಕಡೆ ಟ್ರೀಟ್ಮೆಂಟ್ ಮಾಡಿಸ್ರಿ ಅಂದ್ರು ಹೋದಿವಿ. ಮಂಗಳೂರು ಉಡುಪಿ ಇದ್ರಲ್ಲಿ ಮಾಡಿಸ್ತೀವಿ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಟ್ರೀಟ್ ಮಾಡಿಸ್ತೀವಿ. ಅವಾಗ ಅವನಿಗೆ ಬಯೋಪ್ಸಿ ಮಾಡಿದವಾಗ ಇಂಥ ಕಾಯಿಲೆ ಅಂತಾನೆ ಹೇಳಿದ್ವಿ. ಅವರು ಅವಾಗ ಹೇಳಿದ್ರು ಇಲ್ಲಿ ಮಾಡಿಸಿದ್ರೆ ತುಂಬ ಕಷ್ಟ ಆಗುತ್ತೆ, ಅಮೌಂಟು ಜಾಸ್ತಿ ಆಗುತ್ತೆ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ರಿ ಅಂತಂದ್ರು. ನಾವು ಅಲ್ಲಿಂದ ಬೆಂಗಳೂರು ಕಿದ್ವಾಯಲ್ ಹಾಸ್ಪಿಟ್ಲಲ್ಲೂ ಟ್ರೀಟ್ ಮಾಡಿಸ್ತೀವಿ. ಅಲ್ಲಿ ಗೌರ್ಮೆಂಟ್ ಸ್ಕೀಮಲ್ಲೇ ಮಾಡಿದ್ರು ನಮ್ಗೆ ಹೋಗಿ ಬರಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಹಣಕಾಸು ಒದಿಸ್ಕೊಂಡು ಹೋಗೋದು, ಹೊಂದ್ಸ್ಕೊಂಡು ಹೋಗೋದ್ರೊಳಗೆ ನಮಗೆ ಈ ನಮ್ಮ ಒಂದು ಇದ್ರಿಗೆ ಬೇಡ, ಈ ಥರ ಕಾಯಿಲೆ ಬರಬಾರ್ದಿತ್ತಲ್ಲ ಅಂತ ಹೇಳ್ಕೊಂಡು ತುಂಬ ನೊಂದ್ಕೊಂಡಿದ್ದೀವಿ. ಆದರೂ ನಾನು ಅದನ್ನ ಫೇಸ್ ಮಾಡಿ ಟ್ರೀಟ್ಮೆಂಟ್ ಮುಗಿಸ್ದೆ. ಮುಗಿಸಿದ ನಂತರ 5 ವರ್ಷ ತುಂಬ ಚೆನ್ನಾಗಿದ್ದೆ. ಸ್ಕೂಲಿಗೆ ಹೋಗ್ತಿದ್ದ, ರಾಮಕೃಷ್ಣ ಸ್ಕೂಲಲ್ಲಿ ಸಾಗರದಲ್ಲಿ ಅವನು ಓದ್ತಾ ಇದ್ದಿದ್ದು. ಆ ಸ್ಕೂಲಿನವ್ರು ನಮಗೆ ತುಂಬ ಅಂದರೆ 1 ವರ್ಷನೂ ಅವನಿಗೆ ಈ ಥರ ಇದೆ ಅಂತ ಅಂದಾಗ 1 ವರ್ಷನೂ ಫೀಸ್ ಕಟ್ಸ್ಕೊಳ್ದೇ ಎಜುಕೇಷನ್ ಕೊಟ್ಟಿದ್ರು. ನಂತರ ಅವನಿಗೆ 18ರಲ್ಲಿ ಮತ್ತೆ ರಿಟರ್ನ್ ಇದೇ ಕಾಯಿಲೆ ಮತ್ತೆ ರಿಟರ್ನ್ ಬಂತು. ಅವಾಗ ನಾವು ಮತ್ತೆ ಅದೇ ಡಾಕ್ಟರ್ ಹೇಳಿದರು, ಈಗ ನಾವು ಫಸ್ಟ್ ಟೈಮ್ ಬಂದವಾಗ 70% ಗ್ಯಾರಂಟಿ ಕೊಟ್ಟಿದ್ವಿ, ಈ ಸರಿ ಒಂದು 40% ಗ್ಯಾರಂಟಿ ಕೊಡ್ಬೋದು ಅಂದರು. ಆದರೂ ಚಿಂತೆ ಇಲ್ಲ ಅಂತ ಹೇಳ್ಕೊಂಡು ನೀವು ಏನು ಮಾಡ್ತೀರಾ ಅದೇ ಟ್ರೀಟ್ಮೆಂಟ್ ಮಾಡಿರಿ ಅಂತ ಹೇಳಿ ಮಾಡಿಸ್ತೀವಿ. ಮಧ್ಯಂತರಕ್ಕೆ ಅವನಿಗೆ ಕೊಡ್ತಕ್ಕಂಥದ್ದು 6 ಸೈಕಲ್ಲು, ಅದರಲ್ಲಿ 3 ಸೈಕಲ್ ಕೊಟ್ಟವಾಗ ಅವನಿಗೆ ಬಿಳಿ ರಕ್ತ ಕಣಗಳು ಪೂರ್ತಿ ಕಡಿಮೆ ಆಯಿತು. ಆ ಇದರಲ್ಲಿ ಇವನಿಗೆ 35 ಪ್ಲೇಟ್ಲೈಟ್ ಇದನ್ನ ಹಚ್ತೀವಿ, ಆಗಿಲ್ಲ. ಆದರೂ ಅವರು ಒಂದು ಇಂಜೆಕ್ಷನಿಗೆ 25,000 ರೂಪಾಯಿ ಇಂಜೆಕ್ಷನ್, 12 ಇಂಜೆಕ್ಷನ್ ಕೊಡಲೇಬೇಕು ಅಂದರು. ಆ ಟೈಮಲ್ಲೂ ನಾನು ತುಂಬ ಕಷ್ಟಪಟ್ಟು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಆ ಇಂಜೆಕ್ಷನ್ ಹಚ್ಚಿ ಪ್ಲೇಟ್ಲೈಟ್ ಅವನಿಗೆ ಕಂಟಿನ್ಯೂ ಆಯಿತು. ಆ ಇದರಲ್ಲಿ 3 ಸೈಕಲ್ ಆಮೇಲೆ ಕಂಟಿನ್ಯೂ ಮಾಡಿದರು. ಇಂಜೆಕ್ಷನ್ ಎಲ್ಲ ಕೊಟ್ಟು ಮುಗಿದ್ಮೇಲೆ 1 ವರ್ಷ ಚೆನ್ನಾಗಿದೆ. 19ನೇ ವರ್ಷಕ್ಕೆ ಮತ್ತೆ ರಿಟರ್ನ್ ಆಯಿತು 2019 ಅವರು ಇಲ್ಲ ಈಗ ನೀವು ಇದು ಮಾಡ್ಬೇಕಂತಂದ್ರೆ ಒಂದು ಬೋನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ಒಂದು ಇದು ಮಾಡ್ಬೇಕಾಗತ್ತೆ, ಅದಕ್ಕೆ ನೀವು 20 ಲಕ್ಷ ಕಟ್ಟಿದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ. ಆ ಒಂದು ಇದರಲ್ಲಿ ನಂಗೆ ಅಷ್ಟೆಲ್ಲ ದುಡ್ಡು ಹೊಂದ್ಸಕ್ಕಾಗಲ್ಲ. ನಾನು ಅಷ್ಟರೊಳಗಡೆಗೆ ಇಲ್ಲಿಗೆ ಓಡಾಡಿ ನನ್ನ ಹತ್ರ ಏನು ದುಡ್ಡು ಇದ್ದಿದ್ದಿರ್ಲಾಯ್ತು. ಆಮೇಲೆ ಈ ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗಲ್ಲ ಅಂದವಾಗ ನಮ್ಗೆ ಸಾಗರದಲ್ಲಿ ನವೀನ್ ಕುಮಾರ್ ಡಾಕ್ಟರು ಇಲ್ಲ ಅಷ್ಟೆಲ್ಲ ನೀವು ಹೆದರ್ಕೋಬೇಡ್ರಿ, ಅದಕ್ಕೆ ಅಂತ ದಾರಿ ತೋರಿಸೋರು ಯಾರು ಇದ್ದೇ ಇರ್ತಾರೆ, ನಾನು ಟ್ರೈ ಮಾಡ್ತೀನಿ ಅಂತೇಳಿ ಸ್ವಲ್ಪ ದಿವಸದ ನಂತರ ಮಂಗಳೂರು ಆಸ್ಪತ್ರೆ MIU ಹಾಸ್ಪಿಟ್ಲ್ ಅಂತ ಹೇಳಿ ಅಲ್ಲಿನ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಅಲ್ಲಿ ಹೋಗಿ ಅವರು ಆ ವರ್ಷ 19ರಲ್ಲಿ ನಮಗೆ ರೇಡಿಯೇಷನ್ ಮಾಡಿದ್ರು. ಆ ವರ್ಷದಲ್ಲಿ ರೇಡಿಯೇಷನ್ ಮಾಡಿ 1 ವರ್ಷ ಅವನಿಗೆ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದ. ಇದರಲ್ಲೂ 20ರಲ್ಲಿ ಮತ್ತೆ ಕುಕ್ಕೇಲಿ ಮತ್ತೆ ಗಂಟಾಯಿತು. ಆ ಗಂಟನ್ನು ಮತ್ತೆ ಬಯೋಪ್ಸಿ ಮಾಡಿದ್ದು ಮತ್ತೆ ರಿಟರ್ನ್ ಆಗಿದೆ ಅಂತ. ಇವಾಗ ರಿಟರ್ನ್ ಆಗಿದ್ದಕ್ಕೆ ಮತ್ತೆ ರೇಡಿಯೇಷನ್ ಕೊಡೋಕೆ ಬರೋಲ್ಲ ಅವನಿಗೆ, ಕಿಮೋನು ಕೊಡೋಕೆ ಬರೋಲ್ಲ. ಹೊರಗಡೆ ದೇಶದ ಇಂಜೆಕ್ಷನ್ ತಂದು ಅದು ಮಾಡಿಸ್ಬೇಕಾಗತ್ತೆ. ಒಂದು ಇಂಜೆಕ್ಷನಿಗೆ 2,20,000 ಆಗುತ್ತೆ. ಮತ್ತು ಅವನಿಗೆ ಒಂದು ಬ್ಲಡ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ಅದೊಂದು ಮಾಡಬೇಕಾಗತ್ತೆ. ಒಟ್ಟು ಟೋಟಲ್ ಈಗ ಒಂದು 10 ಲಕ್ಷ ಕೊಟ್ಟಿದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಈ ಅಮೌಂಟನ್ನು ನನಗೆ ಹೊಂದ್ಸಕ್ಕೆ ಆಗದೇ ಇರೋದ್ರಿಂದ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲ ಹೇಳ್ಕೊತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಈಗಾಗಲೇ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ಒಂದು ಸುದೀರ್ಘವಾದಂಥ ಒಂದು ವರದಿಯನ್ನು ಈ ವಿದ್ಯಾರ್ಥಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ
ಸಾಗರದ ಪ್ರಖ್ಯಾತ ವೈದ್ಯರಾದಂತಹ ಡಾಕ್ಟರ್ ನವೀನ್ ಕುಮಾರ್ ಅವರು ಕೂಡ ಇವರಿಗೆ ಸಹಾಯಕ್ಕೆ ಬಂದಿದ್ದಾರೆ. ಇನ್ನು ಸರ್ಕಾರವು ಕೂಡ ಸುಮಾರು ಸಹಾಯವನ್ನು ಮಾಡಿದೆ. ಈಗ ಒಂದು ದೊಡ್ಡ ಇದೊಂಥರ ಸೆಮಿಫೈನಲ್ ದಾಟಿ ಫೈನಲ್ಗೆ ಬಂದ ಹಾಗೆ, ಫೈನಲ್ ಮ್ಯಾಚ್ ಅಂತ ಹೇಳ್ತಾರಲ್ಲ ಆ ರೀತಿ, ಈ ಒಂದು ಕುಟುಂಬಕ್ಕೆ ಗೆಳೆಯರೇ ಸಹಾಯ ಮಾಡಿ. ನಾವು ಇವರ ಖಾತೆ ನಂಬರನ್ನು ಹಾಕ್ತೀವಿ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ, ದಯಮಾಡಿ ಸಹಾಯ ಮಾಡಿ ನೋಡಿ. ಕೋವಿಡ್ ಬಿಕ್ಕಟ್ಟು ಇವತ್ತು ಪ್ರತಿ ಕುಟುಂಬಕ್ಕೂ ಇವತ್ತು ಆದಾಯವಿಲ್ಲದೆ ಒದ್ದಾಡುವಂಥ ಪರಿಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಒಂದು ಒಂದು ಕೆಳಮಧ್ಯಮ ವರ್ಗದ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಇಂಥ ಒಂದು ದೊಡ್ಡ ಕಾಯಿಲೆ ಬಂದರೆ ಯಾವ ರೀತಿಯಲ್ಲಿ ಎದುರಿಸೋದು? ಇಂತಹ ಸಂದರ್ಭ ಬಂದಾಗ ನಾವು ನಾವೇ ಪರಸ್ಪರ ಒಬ್ರಿಗೊಬ್ಬರು ಸಾಥ್ ಕೊಟ್ಕೊಂಡು ನಾವು ಆ ಒಂದು ಕಾಯಿಲೆಯಿಂದ ಆ ಕುಟುಂಬ ಹೊರಗೆ ಬರುವ ಹಾಗೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಸುದೀಸಾಗರ ಭಾವಿಸುತ್ತೆ. ಇವತ್ತು ಸುದೀಸಾಗರವೂ ಕೂಡ ಇವರ ಜೊತೆಗೆ ಇವರ ಒಂದು ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ಕೂಡ ಸುದೀಸಾಗರ ಕೂಡ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ನಾನು ಈ ಒಂದು ಹುಡುಗನಿಗೆ ಪ್ರತೀಕ್ಕು ಈ ಒಂದು ಕಾಯಿಲೆಯಿಂದ ಹೊರಗೆ ಬರಲಿ, ಬೇಗ ಗುಣಮುಖವಾಗಲಿ, ಆತನಿಗೆ ಕೊಡಬೇಕಾದಂಥ ಚಿಕಿತ್ಸೆಗೆ ಅಗತ್ಯವಿರುವ ಹಣ ಆದಷ್ಟು ಬೇಗ ಒಟ್ಟಾಗಲಿ ಅಂತ ಸುದೀಸಾಗರ ತಂಡ ಹಾರೈಸುತ್ತೆ. ಬಯಕೆ ಕೂಡ ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದೀಸಾಗರ, ನನ್ನೊಂದಿಗೆ ಸುದೀಸಾಗರದ ಸುದ್ದಿ ಸಂಪಾದಕರಾದಂಥ ಉಮೇಶ್ ಮಗುವಿ ಮತ್ತು ನನ್ನ ಪ್ರೀತಿಯ ಗೆಳೆಯ ರಾಘವೇಂದ್ರ, ಬೆಳಕು ಎಂಟರ್ಪ್ರೈಸಸ್ನ ಪ್ರಮುಖರಾದಂಥ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲರೂ ಸೇರಿ ಈ ಒಂದು ಕಾಯಿಲೆಯಿಂದ ಹುಡುಗನನ್ನು ಹೊರತರುವ ಪ್ರಯತ್ನವನ್ನು ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.